ನಮಸ್ಕಾರ, ಇವತ್ತಿನ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಮೊದಲಿಗೆ ಹೆಡ್ಲೈನ್ಸ್. ಪಿಡಬ್ಲ್ಯೂ ಡಿ ಅವರು ಕುಂಟು ನೆಪಗಳನ್ನ ಹೇಳುವುದಕ್ಕೆ ಹೋಗಬೇಡಿ. ಟೆಂಡರ್ ಆಗ್ಲಿಲ್ಲ ಅಂದ್ರೆ ಟೆಂಡರ್ ಗಳನ್ನ ಕರೆಯಿರಿ. ಕಲಬುರಗಿಯ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಪಿಡಬ್ಲ್ಯೂ ಡಿ ಅಧಿಕಾರಿಗಳ ವಿರುದ್ಧ ಸಚಿವ ಗೋವಿಂದ ಕಾರಜೋಳ ಆಕ್ರೋಶ. ಯಡಿಯೂರಿನಲ್ಲಿ ಸಿಎಂ BSY ಪಾದ ತೊಳೆದ ಬೆಂಬಲಿಗ. ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ BS ಯಡಿಯೂರಪ್ಪ. ಸಿಎಂ ಕಾಲಿಗೆ ನೀರು ಹಾಕಿ ಬೆಂಬಲಿಗನೊಬ್ಬ ಪಾದ ಪೂಜೆ. ಹಣಕಾಸು ಸ್ಥಿತಿಗತಿ ಅರಿಯದೆ ಇಂದಿನ ಸರ್ಕಾರ ಯೋಜನೆ ರೂಪಿಸಿದೆ ಎಂದ BSY. ಮುಖ್ಯಮಂತ್ರಿಯಾಗಿ 2 ತಿಂಗಳಾಗಿದ್ದು ಹಣಕಾಸಿನ ಸ್ಥಿತಿಗತಿ ನನಗೆ ಗೊತ್ತಿದೆ ಎಂದರು. ರೈತರ ಸಾಲ ಮನ್ನಾ ಬಗ್ಗೆ ಆದ್ಯತೆ ಮೇರೆಗೆ ಹಣಕಾಸಿನ ಸ್ಥಿತಿಗತಿ ನೋಡಿಕೊಂಡು ಗಮನ ಹರಿಸುತ್ತೇನೆ ಎಂದ ಸಿಎಂ. ಇದೀಗ ವಾರ್ತೆಗಳ ವಿವರ. ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಪಿಡಬ್ಲ್ಯೂ ಡಿ ಅವರ ಕುಂಟು ನೆಪಗಳನ್ನು ಹೇಳುವುದಕ್ಕೆ ಹೋಗಬೇಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಪಿಡಬ್ಲ್ಯೂ ಡಿ ಅಧಿಕಾರಿಗಳ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಟೆಂಡರ್ ಆಗಲಿಲ್ಲ ಅಂದ್ರೆ ಟೆಂಡರ್ ಗಳನ್ನ ಕರೆಯಿರಿ, ಅದು ಬಿಟ್ಟು ನೀವು ಕುಂಟು ನೆಪಗಳನ್ನ ಹೇಳುವುದಕ್ಕೆ ಹೋಗಬೇಡಿ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಅವಿನಾಶ್ ಜಾಧವ್, ಸುಭಾಷ್ ಗುತ್ತೇದಾರ್, ಬಿ ಜಿ ಪಾಟೀಲ್ ಇನ್ನು ಅನೇಕರು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಅವ್ರಿಗೊಂದಿಷ್ಟು ಪೇಮೆಂಟ್ ರೆಮ್ಯುನರೇಷನ್ ಕೊಟ್ಟು ಅವ್ರ ಕಡೆ ಕೆಲಸ ತಗೊಂಡು ಮಾಡಿಸಿ. ಕರೆಸ್ಪಾಂಡೆನ್ಸಿಗೆ ಏನು ಭಾಳ ಕೆಲಸ ಆಯ್ತು ಸರ್, ಮಾಡ್ಬೇಕು ಸರ್. ಆ ಕಾರಣಕ್ಕಾಗಿ ನಿಂತದ ಹೇಳುವಂಗಿಲ್ಲ. ಇಲ್ಲ ಸರ್, ಪ್ರೊಟೆಸ್ಟ್ ಆಗಿ ಆರ್ನಾದ್ರು ಪಾಠಕ್ಕೆ ಮೇಲೆ ತಗೊಳ್ಳೋಕೆ ಒಂದು ಆಪ್ಷನ್ ಇದೆ. ಸೊ ಅದೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೇಕು ಸರ್. ಏನು ಸ್ವಲ್ಪ ನೋಡಿ, ಬಿಲ್ಡಪ್ಡೆಯವ್ರು ಏನು ನೆಮ ಹೇಳುವಂಗಿಲ್ಲ. ಅಕಸ್ಮಾತ್ ಯಾರಾದ್ರೂ ಒಂದು ಕರೆಸ್ಪಾಂಡೆನ್ಸ್ ಮಾಡಕ್ಕೆ ಸ್ಟಾಪ್ ಕಳಿಸಿದ್ದ ರಿಟೈರ್ಡ್ ಯಾರನ್ನಾದ್ರೂ ತಗೊಂಡು ಹ್ಯಾಟ್ ರೆಸಿಪ್ಟ್ ಮೇಲೆ ಅಂದ್ರೆ ಒಂದು ಮಿನಿಮಮ್ ಒಂದು ಸ್ಯಾಲ. ತುಮಕೂರು ಜಿಲ್ಲೆಯ ಯಡಿಯೂರಿನ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ ವೇಳೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಕಾಲಿಗೆ ನೀರು ಹಾಕಿ ಬೆಂಬಲಿಗನೊಬ್ಬ ಪಾದ ಪೂಜೆ ಮಾಡಿರುವ ಘಟನೆ ನಡೆದಿದೆ. ಯಡಿಯೂರಿನ ಸಿದ್ದಲಿಂಗೇಶ್ವರ ದೇಗುಲಕ್ಕೆ ಸಿಎಂ BS ಯಡಿಯೂರಪ್ಪ ಕುಟುಂಬ ಸಮೇತರಾಗಿ ಬಂದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ಸಿಎಂ BS ಯಡಿಯೂರಪ್ಪ ಜೊತೆ ಪುತ್ರ BY ರಾಘವೇಂದ್ರ, BY ವಿಜಯೇಂದ್ರ, ಪುತ್ರಿಯರು ಕಾಪು ಸಿದ್ದಲಿಂಗ ಸ್ವಾಮಿ ಹಾಗೂ ಕುಣಿಗಲ್ ಶಾಸಕ ರಂಗನಾಥ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ದರು. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿರುವ ಸಿದ್ದಲಿಂಗೇಶ್ವರ ದೇಗುಲಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಕುಟುಂಬ ಸಮೇತರಾಗಿ ಬಂದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ದೇಗುಲದ ಮುಂಭಾಗ ಪುರೋಹಿತರು ಕುಂಬಳಕಾಯಿಯನ್ನ ತಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಮುಟ್ಟಿಸಿದ್ರು. ಕುಂಬಳಕಾಯಿ ನೆಲಕ್ಕೆ ಅಪ್ಪಳಿಸಿದಾಗ ಅದು ಚೂರಾಗದ ಕಾರಣ ಯಡಿಯೂರಪ್ಪನವರಿಗೆ ಕೆಲಕಾಲ ಇರಿಸು ಮುರುಸು ಉಂಟಾಯಿತು. ನಂತರ ಕಾರ್ಯಕರ್ತರೊಬ್ಬರು ಬಂದು ಅದನ್ನ ಮತ್ತೊಮ್ಮೆ ನೆಲಕ್ಕಪ್ಪಳಿಸಿದಾಗ ಅದು ಚೂರಾಯಿತು. ಮುಖ್ಯಮಂತ್ರಿ ಯಡಿಯೂರಪ್ಪ ಜೊತೆ ಪುತ್ರ BY ರಾಘವೇಂದ್ರ, BY ವಿಜಯೇಂದ್ರ, ಪುತ್ರಿಯರು ಕಾಪು ಸಿದ್ದಲಿಂಗ ಸ್ವಾಮಿ ಹಾಗೂ ಕುಣಿಗಲ್ ಶಾಸಕ ರಂಗನಾಥ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ರು. ಯಡಿಯೂರಪ್ಪ ದೇಗುಲಕ್ಕೆ ಬರುವ ಮುನ್ನವೇ ಅವರ ಕುಟುಂಬ ಸದಸ್ಯರು ಬೆಳಗ್ಗೆಯಿಂದ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಎಲಕಪಳ್ಳಿ ಗ್ರಾಮದ ಅಮರೇಶ್ವರ ಹಿರೇಮಠದಲ್ಲಿ ಶ್ರೀ ಶಾಂತಲಿಂಗೇಶ್ವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಿಮಿತ್ತ ಹಮ್ಮಿಕೊಂಡ ಧರ್ಮಸಭೆ ಹಾಗೂ ಪ್ರಶಸ್ತಿ ವಿತರಣಾ ಸಮಾರಂಭವು ಇದೇ 16ರಂದು ಬುಧವಾರ ಸಡಗರದಿಂದ ಜರುಗಿತು.
ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ವಿ ಗಿರೀಶ್ ಚಂದ್ರ ಅವರಿಗೆ ಅಮರೀಶ್ರ ವಿದ್ಯಾಭಾರತಿ ಪ್ರಶಸ್ತಿ ಹಾಗೂ ಜಿಲ್ಲಾ ಕುಷ್ಠರೋಗ ಅಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ಧರ್ಮಸಭೆ ಕಾರ್ಯಕ್ರಮ ಜರುಗಿತು. ಅದೇ ರೀತಿ ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರನ್ನು ಕೂಡ ಗ್ರಾಮಸ್ಥರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಭರತನೂರಿನ ಚಿಕ್ಕ ಗುರು ನಂಜೇಶ್ವರ ಸ್ವಾಮಿ, ತೋಟನಹಳ್ಳಿಯ ತ್ರಿಮೂರ್ತಿ ಸ್ವಾಮಿ, ಬಣಮಗಿಯ ರಾಚೋಟೇಶ್ವರ ಸ್ವಾಮಿ, ಮುದ್ನಾಳ್ನ ರೇವಣಸಿದ್ದೇಶ್ವರ ಮಠದ ಸಿದ್ದಾನಂದ ಸ್ವಾಮಿ, ಅಮರೇಶ್ವರ ಮಠದ ಶಂಭುಲಿಂಗಯ್ಯ ಸ್ವಾಮಿಯವರು ಆಶೀರ್ವಚನ ನೀಡಿದರು. ಪ್ರಶಸ್ತಿ ಸ್ವೀಕರಿಸಿ ಕುಲಪತಿ ಪ್ರೊಫೆಸರ್ ವಿ ಗಿರೀಶ್ ಚಂದ್ರ ಮಾತನಾಡಿ, ಶ್ರೀಮಠದ ವತಿಯಿಂದ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಖುಷಿ ಕೊಟ್ಟಿದೆ. ಪ್ರತಿಯೊಬ್ಬರು ದೈವ ಪ್ರೀತಿ, ಪಾಪ ಭೀತಿ, ಸಂಘ ನೀತಿ, ಈ ಮೂರು ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಅದೇ ರೀತಿ ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿಗೆ ನಾವು ಬದ್ಧರಾಗಿ ಕೆಲಸ ಮಾಡಲಾಗುತ್ತದೆ ಎಂದರು. ಯಾಕಂದ್ರೆ ಇದು ಭಾಗಕ್ಕೆ ಅಭಿವೃದ್ಧಿ ಕೆಲಸ ಮಾಡಬೇಕಿದೆ, ಅದಕ್ಕೆ ನಾವು ಎಂಎಲ್ಎ ಮಾಡಿದ್ದೇವೆ. ಖಂಡಿತವಾಗೂ ಶಕ್ತಿ ಮೀರಿ ಈ ಭಾಗಕ್ಕೆ ಅಭಿವೃದ್ಧಿ ಮಾಡಲು ಖಂಡಿತವಾಗೂ 24/7 ಕೆಲಸ ಮಾಡ್ತೀವಿ. ಯಾಕಂದ್ರೆ ಬೇರೆ ಕೆಲಸ ನನಗೆ ಗೊತ್ತಿಲ್ಲ. ಪೊಲಿಟಿಕ್ಸ್ ಅಂದ್ರೆ ಪೊಲಿಟಿಕ್ಸ್ ಗೊತ್ತಿಲ್ಲ ನನಗೆ. ನಾನೊಬ್ಬ ಡಾಕ್ಟರ್, ನಾನು ಮೆಡಿಸನ್ ಜನರಲ್ ಫಿಸಿಷಿಯನ್. ಡಯಾಬಿಟಿಕ್ ಶುಗರ್ ಪೇಷಂಟ್ ನೋಡ್ತಿದ್ದೆ, ಬಿಪಿ ಪೇಷಂಟ್ ನೋಡ್ತಿದ್ದೆ, ಸ್ಟ್ರೋಕ್ ರಕ್ತ ಪೇಷಂಟ್ ನೋಡ್ತಿದ್ದೆ. ಇದು ಹೊಸ ಇದು, ಬಟ್ ಇದು ನೀವೆಲ್ಲ ಇದ್ದೀರಾ, ಅದಕ್ಕೆ ನನಗೆ ಶಕ್ತಿ ಬರ್ತೀನಿ ಎಲ್ಲ ನೋಡಿ. ಖಂಡಿತವಾಗೂ ಈ ಭಾಗಕ್ಕೆ ಏನೇನು ಅಭಿವೃದ್ಧಿ ಕೆಲಸ ಆಗಬೇಕು, ಒಂದೇ ಉದ್ದೇಶ. ನಮ್ಮ ತಂದೆಯವರು ಅದೇ ಕೆಲಸ ಇದ್ದಾರೆ. ನಾನು ಇವಾಗ ಜನರ ಸಮಸ್ಯೆ ಏನಿದೆ, ಇದು ಜನ ಸಮಸ್ಯೆ ನೀನು ದೂರ ಮಾಡಿದ್ರೆ ಅದೇ ದೇವರ ಪೂಜೆ ಮಾಡಿದಂಗೆ, ಜನಸೇವೆ, ದೇವರ ಪೂಜೆ ಮಾಡಿದಂಗೆ ಅದೇ ಕಲ್ಸಿದ್ದಾರೆ. ಓಎಸ್ಟಿ ಓವರ್ಹೆಡ್ ಟ್ಯಾಂಕ್ ನೀರಿಂದ ಮತ್ತೆ ಪೈಪ್ ಲೈನ್, ವಾಟರ್ ಪೈಪ್ ಲೈನ್ ಅದು ಕೆಲಸ ಇದೆ. ಬಹಳಷ್ಟು ಕೆಲಸ ಇದೆ. ಶ್ರೀಶೈಲಕ್ಕೆ ಹೋಗ್ತೀವಿ. ಶ್ರೀಶೈಲಕ್ಕೆ ಹೋದಾಗ ನೀವೆಲ್ಲರೂ ಪಾತಾಳಗಂಗೆ ಹೋಗ್ಬೇಕಾದ್ರೆ ಸಿರಿನ ಹೇಳಿ ಕೆಳಗೆ ಹೋಗ್ಬೇಕಾಗ್ತದೆ. ನಮಗ ಅನಿಸ್ತಾ ಇದೆ ಎಲಕ್ಪಾಣಿ ಗ್ರಾಮಕ್ಕೆ ಬಂದ್ರೆ ಅದು ಶ್ರೀಶೈಲದ ಪಾತಾಳಗಂಗೆಗೆ ಬಂದಾಗ ಆಗ್ತದೆ ಅಂತಕ್ಕಂಥ ಮಾತ ನಮಗೆ ನೆನಪಾಗ್ತದಂತ ಮಾತನ್ನ ಹೇಳಬೇಕಾಗ್ತದೆ. ಈ ರೀತಿಯಾಗಿ ಮಲೆನಾಡನ ಸೊಬಗನ್ನ, ಪಾತಾಳಗಂಗೆಯ ಸೊಬಗವನ್ನ, ಭಕ್ತಿಯ ಸೊಬಗವನ್ನ, ಶ್ರದ್ಧಾ ಸೊಬಗವನ್ನ, ಒಗ್ಗಟ್ಟಿನ ಸೊಬಗವನ್ನ, ಗುರುವಿನ ಭಕ್ತಿಯ ಸೊಬಗವನ್ನು ನೋಡಬೇಕಾದ್ರೆ ಅದು ಎಲಕ್ಪಲ್ಲಿ ಗ್ರಾಮಕ್ಕೆ ಬರಬೇಕು ಅಂತಕ್ಕಂಥವನ್ನ ಅಮರೇಶ್ವರ ಮಠ ತೋರಿಸಿಕೊಡ್ತಾ ಇದೆ ಅಂತಕ್ಕಂಥ ಮಾತನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅಂತ ಒಂದು ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರಾರು ಗಣವೇಷಧಾರಿಗಳು ಶಿಸ್ತುಬದ್ಧವಾಗಿ ಪಥಸಂಚಲನದಲ್ಲಿ ಭಾಗವಹಿಸಿದರು. ನಗರದ ಅಮೋಘ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭವಾದ ಜಿಜಿ ಕಾಲೇಜ್ ಮೈದಾನದವರೆಗೆ ನಡೆಯಿತು. ಪಥಸಂಚಲನ ನಡೆಯುವ ಮಾರ್ಗದುದ್ದಕ್ಕೂ ರಂಗೋಲಿ ಬಿಡಿಸಿ ಗಣವೇಷಧಾರಿಗಳಿಗೆ ಪುಷ್ಪ ವೃಷ್ಟಿ ಮೂಲಕ ಸ್ವಾಗತ ಮಾಡಿದರು. ಎಲ್ಲೆಲ್ಲೂ ಕೇಸರಿ ಬಾವುಟಗಳು ಭರಾಟೆ ಜೋರಾಗಿತ್ತು. ರಸ್ತೆಯ ಇಕ್ಕಲೆಗಳಲ್ಲಿ ನಿಂತು ದೇಶಭಕ್ತಿ ಘೋಷಣೆ ಕೂಗಿದ ಪ್ರೇಕ್ಷಕರು. ಜಮಖಂಡಿ ಡಿವೈಎಸ್ಪಿ ಆರ್ಕೆ ಪಾಟೀಲ್ ನೇತೃತ್ವದಲ್ಲಿ ಡಿಆರ್ ಸಿವಿಲ್ ಹಾಗೂ ಗೃಹ ರಕ್ಷಕ ದಳ ಸಿಬ್ಬಂದಿ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದರು. ಪಥಸಂಚಲನ ವೀಕ್ಷಣೆಗೆ ಆಗಮಿಸಿದ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ, ಬಿಜೆಪಿ ಮುಖಂಡರಾದ ಜಗದೀಶ್ ಗುಡುಗುಂಟಿ ಸೇರಿದಂತೆ ಹಲವರು ಆಗಮಿಸಿದರು. ಉದ್ಯೋಗ ಯುವಜನರ ಮೂಲಭೂತ ಹಕ್ಕು ಎಂಬ ಘೋಷಣೆಯೊಂದಿಗೆ AIDOY ಜಿಲ್ಲಾ ಮಟ್ಟದ 7ನೇ ಯುವಜನ ಸಮ್ಮೇಳನವನ್ನು ಇದೇ ತಿಂಗಳು 21ರಂದು ಕಲಬುರಗಿಯ ಕನ್ನಡ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ನಗರದ ರೈಲ್ವೆ ಸ್ಟೇಷನ್ನಿಂದ ಮೆರವಣಿಗೆಯ ಮೂಲಕ ಆರಂಭವಾಗಲಿದೆ ಎಂದು AIDYO ಜಿಲ್ಲಾ ಅಧ್ಯಕ್ಷ ಮಹೇಶ್ ನಾಡಗೌಡ ಹೇಳಿದರು.
ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶ ಮತ್ತೊಮ್ಮೆ ಆರ್ಥಿಕ ಬಿಕ್ಕಟ್ಟಿನ ಸುಳಿಗೆ ಸಿಲುಕಲಿದೆ. ಯುವ ಜನರು ಉದ್ಯೋಗಕ್ಕಾಗಿ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದರೆ, ಇನ್ನೊಂದೆಡೆ ತೀವ್ರ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಕೆಲಸದಲ್ಲಿ ಇರುವ ಲಕ್ಷಾಂತರ ಜನರು ಕೆಲಸ ಕಳೆದುಕೊಳ್ಳುತ್ತಿದ್ದಾರೆ. ಸಾವಿರಾರು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಮುಚ್ಚುತ್ತಿವೆ. ಆದ ಕಾರಣ ಜಿಲ್ಲೆಯಲ್ಲಿ ಶ್ರಮ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪಿಸಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಕಲ್ಪಿಸಿ ಎಂದು ಅನೇಕ ಬೇಡಿಕೆಗಳನ್ನು ಇಟ್ಟು ಈ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಭೀಮಶಂಕರ್ ಪಾಣೆಗಾಂವ್, ನಿಂಗಣ್ಣ ಜಂಬಗಿ, ಜಗನ್ನಾಥ್ ಎಸ್ ಎಚ್, ಈಶ್ವರ್ ಕೆ ಇತರರು ಇದ್ದರು. ನಮ್ಮ ರೈತ ಕೃಷಿ ಕಾರ್ಮಿಕ ಸಂಘಕ್ಕೆ ಆರ್ಕೆಎಸ್ ವತಿಯಿಂದ ಇತ್ತೀಚೆಗೇನು ನವೆಂಬರ್ 4 ಈ RCEP ಅಂದರೆ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಮುಕ್ತ ವ್ಯಾಪಾರ ನಮ್ಮ ದೇಶ ಏನಂದರೆ ಸೈನಕ್ಲಕ್ಕೆ ಕುಂಟಿದೆ. ಇದರಲ್ಲಿ ಮುಖ್ಯವಾಗಿ 15 ರಾಷ್ಟ್ರಗಳು ಆಲ್ರೆಡಿ ಸೈನ್ ಹಾಕಿದ್ದಾವೆ. ನಮ್ಮ ಭಾರತ ಕೂಡ ಅದು ಸೈನ್ ಹಾಕ್ಲಕ್ಕೆ ರೆಡಿ ಇದೆ ಅದಕ್ಕೆ. ಸೊ ಈ ರೀತಿ ಏನಾದರೂ ನಮ್ಮ ದೇಶ ಏನಾದರೂ ಈ ಒಂದು RCEPಗೆ ಒಪ್ಪಂದಕ್ಕೆ ಸೈನ್ ಹಾಕಿಬಿಟ್ರೆ ಸುಮಾರು ನಮ್ಮ ದೇಶದಲ್ಲಿರ್ತಕ್ಕಂಥ 10 ಕೋಟಿ ಈ ಹಾಲು ಉತ್ಪಾದಕರು ಜೀವನ ಸರ್ವನಾಶ ಆಗುತ್ತೆ. ಅದಕ್ಕೆ ನಾವೇನು ಹೇಳ್ತಿದ್ವಿ ನಮ್ಮ ರೈತ ಕೃಷಿ ಕಾರ್ಮಿಕ ಸಂಘಕ್ಕಿಂದ, ಈ RCEP ಇದೇ ಒಪ್ಪಂದಕ್ಕೆ ಸೈನ್ ಹಾಕ್ಬಾರ್ದು, ಭಾರತ ದೇಶ ವಾಪಸ್ ಬರಬೇಕಂತ ತಿಳ್ಕೊಂಬಿಟ್ಟು ನಾವು ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತರ್ತಾ ಇದ್ದೀವಿ. ನಾವು ಮುಖ್ಯವಾಗಿ ಇವತ್ತು ದೇಶದ ರೈತರ ಪರಿಸ್ಥಿತಿ ಭಾಳ ಶೋಚನೀಯವಾಗಿಬಿಟ್ಟಿದೆ. ಯಾವ ರೀತಿ WTO ಒಪ್ಪಂದ ಆಯಿತು, WTO ಒಪ್ಪಂದ ಆದಮೇಲೆ ಎಲ್ಲ ರೀತಿಯಾಗಿರ್ತಕ್ಕಂಥ ರೈತರಿಗೆ ಕೊಡ್ತಕ್ಕಂಥ ಈ ಸಬ್ಸಿಡಿನ ವಿಡ್ರಾ ಮಾಡ್ಕೊಂಬಂದಾರ. ಒಂದು ಸೊ ಕೃಷಿಗೆ ಕೊಡ್ತಕ್ಕಂಥ ಸಬ್ಸಿಡಿ ವಿಡ್ರಾ ಮಾಡ್ಕೊಂಬಂದ್ಮೇಲೆ ಕೃಷಿ ಉತ್ಪನ್ನಗಳು ಹೆಚ್ಚಳ ಆಗಿಬಿಟ್ಟಿದೆ. ಅದಕ್ಕೆ ಒಂದು ಕಡೆ ರೈತರು ಏನು ಬೆಳೀತಾರೆ, ಬೆಳೆದಂಥ ಇದಕ್ಕೆ ಬೆಂಬಲ ಬೆಲೆ ಸೂಕ್ತವಾಗಿ ಸಿಗ್ತಾ ಇಲ್ಲ, ಅದು ಅವರು ಕೃಷಿ ಸಾಮಗ್ರಿಗಳೇನು ತುಂಬ ದುಬಾರಿ ಆಗಿದೆ. ಇದ್ರ ಮಧ್ಯೆ ಈ ಗ್ಯಾಟು ಟ್ರೇಡಿನ ಒಪ್ಪಂದ ಆಯಿತು, ಅಲ್ಲಿಂದಾಗಿ ನಮ್ಮ ದೇಶದ ರೈತರ ಪರಿಸ್ಥಿತಿ ಭಾಳ ಶೋಚನವಾಗಿದೆ. ಸುಮಾರು 20 ವರ್ಷದಿಂದ ಏನಿಲ್ಲದರೂ ಕೂಡ ಸುಮಾರು 4 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಾರ ನಮ್ಮ ದೇಶದಲ್ಲಿ. ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಅವರನ್ನ ED ಕಸ್ಟಡಿಗೆ ನೀಡಿ CBI ವಿಶೇಷ ಕೋರ್ಟ್ ಆದೇಶ ನೀಡಿದೆ. October 24 ಅವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಕಸ್ಟಡಿಗೆ ಕೋರ್ಟ್ ಆದೇಶ ನೀಡಿದೆ. ಹೌದು, ಹಾಗೆ CBI ನ್ಯಾಯಾಂಗ ಬಂಧನದ ಅವಧಿಯನ್ನು October 24 ವಿಸ್ತರಿಸಿ CBI ಸ್ಪೆಷಲ್ ಕೋರ್ಟ್ ಆದೇಶ ನೀಡಿದೆ. INX ಮೀಡಿಯಾ ಪ್ರಕರಣ ಸಂಬಂಧ ವಿಚಾರಣೆ ನಡೆಸಲು ಚಿದಂಬರಂ ಅವರನ್ನ ಕಸ್ಟಡಿಗೆ ನೀಡುವಂತೆ ED ದೆಹಲಿಯ ವಿಶೇಷ CBI ನ್ಯಾಯಾಲಯಕ್ಕೆ ಮನವಿ ಮಾಡಿತ್ತು. ಗುರುವಾರದಂದು ವಿಚಾರಣೆ ನಡೆಸಿದ್ದ ಕೋರ್ಟ್ ಅವರನ್ನ ಬಂಧಿಸಲು ಅವಕಾಶ ಮಾಡಿಕೊಟ್ಟಿತ್ತು. ಅದರಂತೆ ED ಅಧಿಕಾರಿಗಳು ಗುರುವಾರ ತಿಹಾರ್ ಜೈಲಿಗೆ ಆಗಮಿಸಿ PMLA ಅಡಿಯಲ್ಲಿ ಚಿದಂಬರಂ ಅವರನ್ನ ಬಂಧಿಸಿದ್ರು. ಕುರಿಗಳಂತೆ ತುಂಬಿ ಕ್ಯಾಂಟರ್ ಲಾರಿಯ ಮೂಲಕ ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವುಗಳನ್ನು ಯುವಕರು ರಕ್ಷಣೆ ಮಾಡಿದ ಘಟನೆ ಬೆಳಗಾವಿಯ ಸಮೀಪದ MK ಹುಬ್ಬಳ್ಳಿಯಲ್ಲಿ ಗುರುವಾರ ರಾತ್ರಿ ನಡೆದಿದೆ. ಗೋವಾ ನೋಂದಣಿಯ ಕ್ಯಾಂಟರ್ನಲ್ಲಿ ಕುರಿಗಳಂತೆ ಸುಮಾರು 28 ಕರು ಮತ್ತು ಗೋವುಗಳ ಸಾಗಣೆ ಮಾಡಲಾಗುತ್ತಿತ್ತು. ಗೋವುಗಳ ಕಿರಿಚಾಟ ರೋದನೆ ಗಮನಿಸಿ ಲಾರಿ ತಡೆದು ಪೊಲೀಸರಿಗೆ ಯುವಕರು ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗೋವುಗಳನ್ನು ಸಾಗಿಸುತ್ತಿದ್ದ ಕ್ಯಾಂಟರ್ ಮತ್ತು ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಗೋವಾ ನೋಂದಣಿ ಹೊಂದಿರುವ ವಾಹನ ಇದಾಗಿದ್ದರಿಂದ ಅಕ್ರಮವಾಗಿ ಹೊರ ರಾಜ್ಯದ ಕಸಾಯಿ ಖಾನೆಗಳಿಗೆ ಅಕ್ರಮ ಗೋ ಸಾಗಾಟ ನಡೆದಿರಬಹುದೆಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಯುವಕರ ಹತ್ಯೆ ಖಂಡಿಸಿ ಬೆಳಗಾವಿಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದರು. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ರ್ಯಾಲಿ ನಡೆಸಿದ ಹಿಂದೂ ಪರ ಕಾರ್ಯಕರ್ತರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. RSS ಕಾರ್ಯಕರ್ತನ ಕುಟುಂಬವನ್ನು ಹಿಂಸಿಸಿ ಕೊಲ್ಲಲಾದ ಘಟನೆಗೆ ಸಂಬಂಧಿಸಿದ ಕ್ರೂರಿಗಳನ್ನ ತಕ್ಷಣ ಪತ್ತೆ ಹಚ್ಚಿ ಬಂಧಿಸಬೇಕು, ಹಿಂದುತ್ವ ಮತ್ತು ಸಂಪ್ರದಾಯ ಉಳಿಸಲು ಸರ್ಕಾರ ಪ್ರಯತ್ನ ಮಾಡಬೇಕು ಎಂದು ಕಾರ್ಯಕರ್ತರು ಆಗ್ರಹಿಸಿದರು. ನಿರ್ದೋಷ ಹಿಂದೂಗಳಿಂದ
ಹಿಂದೂಗಳ ಪಶ್ಚಿಮ ಬಂಗಾಳದಲ್ಲಿ ಹತ್ಯೆ ಕುರಿತು ಮಾನನೀಯ ಮಹೋದಯರಾದ ರಾಷ್ಟ್ರಪತಿಯವರಿಗೆ 10/10/2019 ಮುರ್ಷಿದಾಬಾದ್ ಶ್ರೀ ಮಂಡು ಪ್ರಕಾಶ್ ಪಾಲ್ ಇವರ ಮತ್ತು ಗರ್ಭಿಣಿ ಪತ್ನಿ ಹಾಗೂ 8 ವರ್ಷದ ಮಗುವಿನ ನಿರ್ದಯ ಘೋರ ಹತ್ಯೆ ಮಾಡಲಾಯಿತು. ಈ ಘಟನೆಯಿಂದ ಸಂಪೂರ್ಣ ರಾಷ್ಟ್ರ ಮತ್ತು ಹಿಂದೂ ಸಮಾಜದ ಮೇಲೆ ಆಘಾತವಾಗಿದೆ. ಬಂಗಾಳವು ಹಿಂದೂ ಸಮಾಜದ ಮೇಲೆ ಆಕ್ರಮಣಕಾರಿ ಮಾಡುವ ಆತಂಕವಾದಿಗಳ ತವರೂರು ಆಗಿದೆ. ಬಂಗಾಳದಲ್ಲಿ ಬಾಂಗ್ಲಾದೇಶದ ಮುಸಲ್ಮಾನರ ಅತಿಕ್ರಮಣದಿಂದ ಅತಿ ಸಂಖ್ಯೆಯಲ್ಲಿರುವ ಮುಸಲ್ಮಾನರು ಓಟಿನ ಆಸೆಗಾಗಿ ಮಮತಾ ಬ್ಯಾನರ್ಜಿಯವರು ಸರ್ಕಾರವು ಹಿಂದೂಗಳನ್ನು ಅಮಾನುಷವಾಗಿ ಕೊಲೆ ಮಾಡುತ್ತಾ ಅತ್ಯಾಚಾರವೆಸಗುವ ಕಾರ್ಯಗಳಿಗೆ ದುಷ್ಟರಿಗೆ ಪ್ರೋತ್ಸಾಹ ಕೊಡುತ್ತಿದೆ. ಕಳೆದ ಬಹಳ ವರ್ಷದಿಂದ ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡುತ್ತಾ ಆತಂಕವಾದಿಗಳಿಗೆ ಅಟ್ಟಹಾಸ ನಡೆಸಲು ಪಶ್ಚಿಮ ಬಂಗಾಳದ ರಾಜ್ಯ ಸರ್ಕಾರವು ರಾಜಾರೋಷವಾಗಿ ಸಮರ್ಥನೆ ಕೊಡುತ್ತದೆ. 18/10/2019 ಒಬ್ಬ ದೇಶಪ್ರೇಮಿ ಬಜರಂಗ್ ದಳ ಮತ್ತು VHP ದೇಶವ್ಯಾಪಿಯಾಗಿ ಇದರ ವಿರೋಧವಾಗಿ ಜಿಲ್ಲಾಧಿಕಾರಿಗಳಲ್ಲಿ ಪ್ರತಿಭಟನೆ ಮಾಡಿ ರಾಷ್ಟ್ರಪತಿಯವರಿಗೆ ಈ ಕೆಳಗಿನ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಆಸ್ಪತ್ರೆಗೆ ಬೀಗ ಹಾಕಿದ ಕಾರಣ ನೋವಿನಿಂದ ಒದ್ದಾಡುತ್ತಿದ್ದ ಗರ್ಭಿಣಿಯನ್ನ ನೋಡಿದ ಸ್ಥಳೀಯ ಮಹಿಳೆ ಓರ್ವರು ಆಸ್ಪತ್ರೆ ಮುಂದೆಯೇ ಹೆರಿಗೆ ಮಾಡಿಸಿದ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಳಗಾನೂರು ಗ್ರಾಮದಲ್ಲಿ ನಡೆದಿದೆ. ಹೌದು, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸುನಂದ ಹೋಗಾರ್ ಎಂಬ ಮಹಿಳೆ ಹೆರಿಗೆ ಮಾಡಿಸಿಕೊಳ್ಳಲು ಬಂದಿದ್ರು. ಆದರೆ ಆರೋಗ್ಯ ಕೇಂದ್ರಕ್ಕೆ ಬೀಗ ಹಾಕಿದ್ದರಿಂದ ಗರ್ಭಿಣಿ ನೋವಿನಿಂದ ನರಳಾಡುತ್ತಿರುವುದನ್ನು ಗಮನಿಸಿದ ಸ್ಥಳೀಯ ಮಹಿಳೆ ನೆರವಿಗೆ ಧಾವಿಸಿದ್ದಾರೆ. ಈ ವೇಳೆ ಮಹಿಳೆಗೆ ನೋವು ಹೆಚ್ಚಾಗಿದ್ದರಿಂದ ಆಸ್ಪತ್ರೆ ಎದುರೇ ಒದ್ದಾಡುತ್ತಿದ್ರು. ತಕ್ಷಣವೇ ಸುನಂದಗೆ ಸ್ಥಳೀಯ ಮಹಿಳೆಯರು ಸುರಕ್ಷಿತವಾಗಿ ಹೆರಿಗೆ ಮಾಡಿಸಿದ್ದಾರೆ. ಇದು 2ನೇ ಹೆರಿಗೆಯಾಗಿದ್ದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಉತ್ಪನ್ನಗಳನ್ನು ಒಳಗೊಂಡಿರುವಂತಹ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವದ ವ್ಯಾಪಾರ ಒಪ್ಪಂದಕ್ಕೆ RCEP ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂಕಿತ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ. ರೈತ ವಿರೋಧಿಯಾದ ಈ ಒಪ್ಪಂದದಿಂದ ಕೇಂದ್ರ ಸರ್ಕಾರ ಕೂಡಲೇ ಹೊರಬರಬೇಕು ಎಂದು ರೈತ ಕೃಷಿ ಕಾರ್ಮಿಕರ ಸಂಘಟನೆಯ RKS ರಾಜ್ಯ ಕಾರ್ಯದರ್ಶಿ HV ದಿವಾಕರ್ ಆಗ್ರಹಿಸಿದರು. ಕಲಬುರಗಿಯ SUCI ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ KMF ವ್ಯಾಪ್ತಿಯ 14 ಹಾಲು ಒಕ್ಕೂಟಗಳಲ್ಲಿ ದಿನವೊಂದಕ್ಕೆ ಸುಮಾರು 80-86 ಲಕ್ಷ ಹಾಲು ಉತ್ಪಾದನೆಯಾಗುತ್ತಿದೆ. ರಾಜ್ಯದಲ್ಲಿ ಹೈನುಗಾರಿಕೆಯನ್ನೇ ಪ್ರಮುಖ ಉದ್ಯೋಗ ಮಾಡಿಕೊಂಡಿರುವ ಸುಮಾರು 23 ಲಕ್ಷ ರೈತ ಕುಟುಂಬಗಳಿವೆ. RCEP ವ್ಯಾಪಾರಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನರು ಜೀವನಾಧಾರ ಕಳೆದುಕೊಂಡು ಬೀದಿ ಪಾಲಾಗುತ್ತಾರೆ. RCEP ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಸಹಿ ಹಾಕಬಾರದು ಮತ್ತು ವಿದೇಶಿ ಡೈರಿ ಉತ್ಪನ್ನಗಳಿಗೆ ಸುಂಕ ಇಳಿಸಬಾರದು. ನಾವು ಒತ್ತಾಯ ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಇದೇ ತಿಂಗಳು 22ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೆಳಗ್ಗೆ 11 ಗಂಟೆಯವರೆಗೆ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗಣಪತ್ರಾವ್ ಕೆಮಾನೆ, ಗುಂಡಣ್ಣ ಕುಂಬಾರ್, ಮಲ್ಲಯ್ಯ ಗುತ್ತೇದಾರ್ ಇತರರು ಇದ್ದರು. ಯುವಜನರ ಪರಿಸ್ಥಿತಿ ಏನಾಗಿದೆ ಇವತ್ತು? ಒಂದ್ ಕಡೆ ಇತ್ತೀಚೆಗೆ ಕಳೆದ ಏಪ್ರಿಲ್ನಿಂದ ಇತ್ತೀಚೆಗೆ ಆರ್ಥಿಕತೆ ಭಾಳ ಬಿಕ್ಕಟ್ಟಿನಲ್ಲಿರೋದು, ನಮ್ಮ ದೇಶದ ಪರಿಸ್ಥಿತಿ ಏನು ವರದಿ ಆಗ್ತಾ ಇದೆ. ಮುಖ್ಯವಾಗಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಕೂಡ ಇವತ್ತು ಕೆಲಸದಿಂದ ವರ್ಕರ್ಸ್ನ ತೆಗೆದುಹಾಕಿದ್ದಾರೆ. ಯುವ ಜನರು ಕೆಲಸ ಕಳ್ಕೊಳ್ತಾ ಇದ್ದಾರೆ. ಒಂದು ಕಾಸಿಯಾ ಅಂತೇಳಿ ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ದವ್ರದ್ದೇ ಒಂದು ರಿಪೋರ್ಟ್ ಪ್ರಕಾರ 60 ಲಕ್ಷ ಸಣ್ಣ ಉದ್ದಿಮೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿ ಓರ್ವ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಎಸ್, ಗಫಾರ್ ಜರ್ತಾಗರ್ ಎಂಬುವವನೇ ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿ. ಫರ್ವೇಜ್ ಗುಂಪಿನ ಕಡೆಯವರು ತಲ್ವಾರ್ನಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಇನ್ನು ಘಟನೆಯಲ್ಲಿ ಗಫಾರ್ ತಲೆಗೆ ಗಂಭೀರ ಗಾಯಗಳಾಗಿದ್ದು ಈತನನ್ನ ನಗರದ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಈ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಹಣಕಾಸಿನ ಸ್ಥಿತಿಗತಿ ಅರಿಯದೆ ಇಂದಿನ ಸರ್ಕಾರ ಮುಂದಿನ 4 ವರ್ಷದ ಅವಧಿಗೆ ಆಗುವಷ್ಟು ಯೋಜನೆಯನ್ನ ರೂಪಿಸಿದೆ ಎಂದು ಸಿಎಂ BS ಯಡಿಯೂರಪ್ಪ ಅವರು ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕು ಯಡಿಯೂರಿನ ಶ್ರೀ ಸಿದ್ದಲಿಂಗೇಶ್ವರ ದೇಗುಲದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು, ಮುಖ್ಯಮಂತ್ರಿಯಾಗಿ 2 ತಿಂಗಳಾಗಿದ್ದು ಹಣಕಾಸಿನ ಸ್ಥಿತಿಗತಿ ನನಗೆ ಗೊತ್ತಿದೆ ಎಂದರು. ಹಿಂದಿನ ಸರ್ಕಾರದ ರೈತರ ಸಾಲ ಮನ್ನಾ ಬಗ್ಗೆ ಗಮನ ಹರಿಸಬೇಕಿದೆ. ಆದ್ಯತೆ ಮೇರೆಗೆ ಹಣಕಾಸಿನ ಸ್ಥಿತಿಗತಿ ನೋಡಿಕೊಂಡು ಗಮನ ಹರಿಸುತ್ತೇನೆ ಎಂದರು. ರಾಜ್ಯದ ಎಲ್ಲಾ ನೀರಾವರಿ ಯೋಜನೆಗಳಿಗೆ ಹಣಕಾಸಿನ ಲಭ್ಯತೆ ನೋಡಿಕೊಂಡು ಕೆಲಸ ಮಾಡುತ್ತೇನೆ ಎಂದರು. ಶ್ರೀ ಸಿದ್ದಲಿಂಗೇಶ್ವರ ದೇಗುಲ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು ಇಲ್ಲಿಗೆ
ಹೆಚ್ಚಿನ ಸವಲತ್ತುಗಳ ಅಗತ್ಯವಿದೆ. ಈ ಹಿಂದೆ ಇಲ್ಲಿನ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿದ್ದೆ, ಈಗ ಅದನ್ನು ಉದ್ಘಾಟಿಸುವ ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯವಾಗಿದೆ ಎಂದು ಹೇಳಿದರು. ನನ್ನ ಕುಟುಂಬದ ಇಚ್ಛೆಯಂತೆ ಸ್ವಂತ ಹಣದಿಂದ ಮೈತ್ರಾದೇವಿ ಹೆಸರಿನಲ್ಲಿ ಸಮುದಾಯ ಭವನ ನಿರ್ಮಿಸುತ್ತಿದ್ದೇವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಸದ ಬಸವರಾಜ್, ಬಿವೈ ರಾಘವೇಂದ್ರ, ಶಶಕ ರಂಗನಾಥ್, ಜ್ಯೋತಿ ಗಣೇಶ್, ಮಸಾಲೆ ಜಯರಾಮ್ ಮತ್ತಿತರರು ಹಾಜರಿದ್ದರು. ಈ ಹಿಂದೆ ನಾನು 10 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಕೆಲಸ ಪ್ರಾರಂಭ ಮಾಡಿಸಿದ್ದೆ. ಸಿದ್ದಲಿಂಗೇಶ್ವರ ದಯದಿಂದ ನಾನೇ ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಅದರ ಉದ್ಘಾಟನೆ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿರುವಂಥದ್ದು ಯಾವುದೋ ಪೂರ್ವಜನ್ಮದ ಪುಣ್ಯ ಫಲ ಅಂತ ನಾನು ಭಾವಿಸಿದ್ದೇನೆ. ಲೋಕ ಸಂಚಾರ ಮಾಡ್ತಾ ಈ ಪಡೆಯುವ ಶಿಕ್ಷಣ ಮತ್ತು ಜ್ಞಾನ ಮಹತ್ತರವಾದಂಥ ಎಂಬ ನಂಬಿಕೆಯಿಂದ ಭಾರತದ ಉದ್ದಗಲಕ್ಕೂ ಸಂಚಾರ ಮಾಡಿ ಶರಣ ಸಂಸ್ಕೃತಿಯನ್ನು ದೇಶಾದ್ಯಂತ ಪಸರಿಸಿ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಾದಿ ಶರಣ ನೇತೃತ್ವದಲ್ಲಿ ನಡೆದ ಕ್ರಾಂತಿಯಲ್ಲಿ 15ನೇ ಶತಮಾನದಲ್ಲಿ ಶ್ರೀ ಸಿದ್ದಲಿಂಗೇಶ್ವರರು ಪುನಶ್ಚೇತನಗೊಳಿಸಿದ್ದು ಇತಿಹಾಸ ಆಗಿದೆ. ಶರಣ ಧರ್ಮ ಪುನರ್ ಪ್ರತಿಷ್ಠಾಪನೆ ಮಾಡಿ ಕೊನೆಗೆ ಯಡಿಯೂರು ಕ್ಷೇತ್ರದಲ್ಲಿ ಸಿದ್ದಲಿಂಗೇಶ್ವರರು ಜೀವಂತ ಐಕ್ಯರಾಗಿ ಪುಣ್ಯಕ್ಷೇತ್ರನಾಗಿ ಮಾಡಿರುವಂಥದ್ದು. ಇದಕ್ಕಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಕ್ತಾದಿಗಳು ದಿನೇ ದಿನೇ ಹೆಚ್ಚು ಜನ ಬರ್ತಾ ಇದ್ದಾರೆ. 15ನೇ ಶತಮಾನದಲ್ಲಿ ಅಂದರೆ ಸುಮಾರು 300 ವರ್ಷಗಳ ನಂತರ ವಚನ ಸಾಹಿತ್ಯ ಬೆಳಕು ಕಾಣುವಂತಾಯಿತು. ಈ ಮಹತ್ ಕಾರ್ಯಕ್ಕೆ ಸಿದ್ದಲಿಂಗೇಶ್ವರ ನೇತೃತ್ವದಲ್ಲಿ 700 ವಿರಕ್ತರು ಹಾಗೂ 300 ಜನ್ಮವರು ಒಗ್ಗೂಡಿ ನೀಡಿದ ಕಾಯಕಲ್ಪ ಬಹಳ ದೊಡ್ಡದು. ಆದ್ದರಿಂದ ಸಿದ್ದಲಿಂಗೇಶ್ವರ ವಚನ ಸಾಹಿತ್ಯದ ಪುನರುತ್ಥಾನ ಮತ್ತು ಶರಣ ಧರ್ಮದ ಶ್ರೇಷ್ಠತೆಯ ಪುನರ್ ವ್ಯಾಖ್ಯಾನಕ್ಕೆ ಕಾರಣೀಭೂತರಾಗಿದ್ದಾರೆ. ಇವತ್ತು ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಅಭಿವೃದ್ಧಿ ಮಾಡಬೇಕಾದಂಥದ್ದು ಬಹಳಷ್ಟಿದೆ. ದಿವಂಗತ ನನ್ನ ಶ್ರೀಮತಿ ಮೈತ್ರಾದೇವರ ಹೆಸರಿನಲ್ಲಿ ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸಮುದಾಯ ಭವನ ಎಲ್ರಿಗೂ ಅನುಕೂಲ ಆಗೋ ರೀತಿ ಆಗಬೇಕು ಅಂತೇಳಿ ನಾಳೆಯಿಂದ ಕಟ್ಟಡದ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿ ಸೂಚಿಸಿದ್ದೇನೆ. ನನ್ನ ಸ್ವಂತ ಕುಟುಂಬದ ಹಣದಿಂದ ಈ ಕಾರ್ಯ ಆಗಬೇಕು ಅಂತ ನಮ್ಮ ಕುಟುಂಬದ ಎಲ್ಲರ ಸದಸ್ಯರ ಅಪೇಕ್ಷೆ ಇದೆ. ನಾನು ಈ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಕ್ಕೆ ಇಷ್ಟಪಡುವುದಿಲ್ಲ. ಮುಖ್ಯಮಂತ್ರಿಯಾಗಿ 2 ತಿಂಗಳಾಗಿರುವಂಥ ನನಗೆ ಹಣಕಾಸಿನ ಸ್ಥಿತಿಗತಿ ಏನು ಅಂತ ಬೇರೆ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಿದೆ. ಹಣಕಾಸಿನ ಸಚಿವ ನಾನು ಬಹಳಷ್ಟು ಕಾರ್ಯಕ್ರಮಕ್ಕೆ ಮಂಜೂರಿಕೆಯನ್ನು ನೀಡಿ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿದ್ದೇನೆ. ಇನ್ನೂ 4-5 ವರ್ಷಕ್ಕಾಗುವಷ್ಟು ನೀರಾವರಿ ಯೋಜನೆಗಳಿಗೆ ಹಣವನ್ನ ಕಾರ್ಯಕ್ರಮ ಮಂಜೂರು ಮಾಡಿ ಹೋಗಿರುವಂತಹದ್ದು ಕಾರ್ಯರೂಪಕ್ಕೆ ತರಕ್ಕೆ ಅಸಾಧ್ಯವಾದಂತಹದ್ದು ಅಂತ ನಿಮ್ಗೆ ಗೊತ್ತಿರುವಂತಹ ಸಂಗತಿ. ಆದ್ಯತೆ ಮೇಲೆ ಯಾವ ಕಾರ್ಯಕ್ರಮವನ್ನು ಕೈಗೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದನ್ನ ಯಾವುದೇ ಭೇದ ಭಾವನೆ ಇಲ್ಲದೇ ಮಾಡುವಂತಹದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯ. ಬಹುಶಃ 115 ವರ್ಷದ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ಅತಿವೃಷ್ಟಿಯಿಂದ ಸುಮಾರು 2 ಲಕ್ಷ ಮನೆಗಳು ನೆಲಸಮಾಗಿರುವಂತಹದ್ದು, 7 ಲಕ್ಷ ಹೆಕ್ಟೇರ್ ಭೂಮಿ ಸಂಪೂರ್ಣ ನಾಶ ಆಗಿ ರೈತ ಬೀದಿಯಲ್ಲಿ ಇರುವಂತಹದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಅದಕ್ಕೆ ಹಣವನ್ನು ಒದಗಿಸುವಂತಹದ್ದು, ಹಿಂದಿನ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದ್ರೆ ಹೊಂದಾಣಿಕೆಯನ್ನು ಮಾಡುವಂತಹದ್ದು, ಇಲ್ಲೆದ್ದ ಮಧ್ಯೆನೂ ಸಹ ನನ್ನ ಆದ್ಯತೆ ನೀರಾವರಿ. ನೀರಾವರಿ ಆಗಬೇಕು, ರೈತನ ಹೊಲಕ್ಕೆ ನೀರು ಬರಬೇಕು, ರೈತ ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಸಿಗಬೇಕು, ಅವನ ಗೌರವದಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ ಆಗಿದೆ. ಹೆವಿ ಶಿಕ್ಷಣದ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇದ್ದಾರೆ.